अत्याचार प्रकरण के संबंध पट्टंते सीपीआई उमेश्वर अमानतु माडिदारे आईजीपी चळ्ळकेरे ठाणे सीपीआई जीबी उमेश विरुद्ध रेप केस दाखलागित्तु चित्रदुर्ग जिले चळ्ळकेरे पोलीस ठाणे सीपीआई आगिदारे उमेश सीपीआई जीबी उमेश अमानतुगोळिसि आईजीपी आदेशवन्न होरडिसिदारे दावणगेरे पूर्व वलय आईजीपी त्यागराजन आदेशवन्न होरडिसिदारे इन ऐन पोलिस परसंगदाट अवंत नोड़े सहाय नेपदली विद्यार्थिनी मेले अत्याचार आरोप केबंदी चित्रदुर्ग नगर महिला ठानी प्रकरण कूड़ा दाखला वर्ष हिंदे दावणगेरे इनस्पेक्टर आगद उमेश निवेशन समस्या हिन्दली उमेश बड़ी सहायव ओर्व युवती केद्व उमेश विरुद्ध कलम 376 क्लास टू के एन 323 504 506 आईपीसी सेक्षन अडी प्रकरण दाखला इन्स्पेक्टर उमेश इदिगा नापत्ती आगिदारे ओके बग्गे मत्तष्टु माहितियन्नु कोड्ता होग्तारे प्रतिनिधि वेंकटेश कुलकर्णि फोन संपर्कदल्ली जॉयिन आगिदारे ओके वेंकटेश रेप केस गे संबंध पट्टंते सीपीआई विरुद्ध बहुदोड्ड गंभीर आरोप केळबंदित्तु आईजीपी अमानतु कूड़ा माडिदारे एनिदु प्रकरण इदक्के संबंध पट्टंते एनु अधिकारिगळु एनु हेळ्तारे अंत ಹೌದು ಸಂತೋಷ್ ಏನು ಚಳ್ಳಕೆರೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತ ಉಮೇಶ್ ಅವರ ಮೇಲೆ ಗಂಭೀರವಾದಂತ ಆರೋಪ ಈಗ ಎದುರಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಎಫ್ಐಆರ್ ಕೂಡ ಆಗಿದೆ ಸೊ ಏನು ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಕುಟುಂಬದವರಿಗೆ ಬೆದರಿಕೆ ಹಾಕಿರ್ತಕ್ಕಂತ ನಿಟ್ಟಿನಲ್ಲಿ ಈಗಾಗಲೇ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಉಮೇಶ್ ಅವರು ನಾಪತ್ತೆಯಾಗಿರ್ತಕ್ಕಂಥದ್ದು ಉಮೇಶ್ ಅವರನ್ನ ಈಗಾಗಲೇ ಐಜಿಪಿ ಐಜಿಪಿ ತ್ಯಾಗರಾಜನ್ ಅವರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು ಈ ಪ್ರಕರಣ ಈ ಹಿಂದಿನಿಂದಲೂ ಕೂಡ ಯುವತಿ ಜೊತೆ ಸಂಪರ್ಕ ಇತ್ತು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಎಫ್ಐಆರ್ ನಲ್ಲಿ ದಾಖಲಾಗಿರ್ತಕ್ಕಂಥದ್ದು ಏನು ದಾವಣಗೆರೆಯಲ್ಲಿ ಒಂದು ನಿವೇಶನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಉಮೇಶ್ ಅವರ ಹತ್ರ ಏನು ಸಂತ್ರಸ್ತೆ ಯುವತಿ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆಕೆ ಜೊತೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡ್ತಾರೆ ಜೊತೆಗೆ ಶಿವಮೊಗ್ಗದಲ್ಲಿ ಓದುವಂತ ಸಂದರ್ಭದಲ್ಲೂ ಕೂಡ ಆಕೆ ಜೊತೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಳ್ಳಕೆರೆ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಾಗಿದೆ ಏನು ಇಬ್ಬರು ಏನು ಈ ಇನ್ಸ್ಪೆಕ್ಟರ್ ಉಮೇಶ್ ಇದ್ದಾರೆ ಇನ್ಸ್ಪೆಕ್ಟರ್ ಉಮೇಶ್ ಅವರಿಗೆ ಈಗಾಗಲೇ ಇಬ್ಬರು ಹೆಂಡತಿಯರಿದ್ದಾರೆ ಮೂರನೇ ಹೆಂಡತಿಯಾಗಿ ನನ್ನ ಜೊತೆ ಇರು ಅನ್ನುವಂತ ನಿಟ್ಟಿನಲ್ಲಿ ಆಕೆಗೆ ಬೆದರಿಸ್ತಾ ಇದ್ರು ಅನ್ನುವಂತ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಇನ್ಸ್ಪೆಕ್ಟರ್ ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರ ಬಂಧನಕ್ಕೆ ವ್ಯಾಪಕವಾದಂತಹ ಬಲೆಯನ್ನ ಕೂಡ ಪೊಲೀಸರು ಬೀಸಿದ್ದಾರೆ ಮತ್ತು ಅವರ ಕಾಂಟ್ಯಾಕ್ಟ್ ಅನ್ನ ಟ್ರೇಸ್ ಮಾಡುವಂತ ಕೆಲಸ ಕೂಡ ಈಗಾಗಲೇ ನಡೆದಿರ್ತಕ್ಕಂಥದ್ದು ಜೊತೆಗೆ ಅವರನ್ನ ಸೇವೆಯಿಂದ ಅಮಾನತು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಈಗ ಮತ್ತೊಂದು ಕಡೆ ಅವರನ್ನ ಸೇವೆಯಿಂದ ಅಮಾನತು ಮಾಡಿದ್ದಾರೆ ಸದ್ಯಕ್ಕೆ ಐಜಿಪಿ ಅವರು ಮತ್ತೊಂದು ಕಡೆಯಲ್ಲಿ ನಾವು ನೋಡೋದಾದ್ರೆ ಈ ಏನು ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ಕೂಡ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದ್ದಾವೆ ಈ ನಡುವೆ ಐಜಿಪಿ ಅವರು ಇದಕ್ಕೆ ಕೊಟ್ಟಂತಹ ಸ್ಪಷ್ಟೀಕರಣ ಏನು ಅಂತ ನ್ಯಾಯವನ್ನ ಒದಗಿಸಿಕೊಡಲಾಗುತ್ತಾ ಹೇಗೆ ಅಂತ ಖಂಡಿತವಾಗ್ಲೂ ಸಂತೋಷ್ ಏನು ಈ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗ್ತದೆ ದಾಖಲಾದ ತಕ್ಷಣವೇ ಅವರ ವಿರುದ್ಧ ಅವರನ್ನ ಅಮಾನತನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಜನಸ್ನೇಹಿ ಪೊಲೀಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಿಗ್ಬೇಕಾದಂಥದ್ದು ಪೊಲೀಸ್ ಅಂತ ಹೇಳಿದ್ರೆ ಜನರ ರಕ್ಷಣೆ ಮಾಡುವಂತವರು ರಕ್ಷಣೆ ಮಾಡ್ಬೇಕಾದವರೇ ಈ ರೀತಿಯಾದಂತಹ ಅಕ್ರಮಗಳನ್ನ ಮಾಡಿದ್ರೆ ಅಂತವ್ರ ವಿರುದ್ಧ ನಾವು ಕ್ರಮಗಳನ್ನ ಜರುಗಿಸೇ ಬಿಡಲ್ಲ ಯಾರೇ ಆಗಿದ್ರು ಕೂಡ ಕಾನೂನಿಗೆ ಎಲ್ಲರೂ ಒಂದೇ ಹೀಗಾಗಿ ನಾವು ಅವ್ರ ವಿರುದ್ಧ ಕ್ರಮವನ್ನ ಜರುಗಿಸ್ತೀವಿ ಸಂತ್ರಸ್ತೆ ಯುವತಿಗೆ ನಾವು ನ್ಯಾಯವನ್ನ ದೊರಕಿಸಿಕೊಡುವಂತ ಕೆಲಸ ಮಾಡ್ತೀವಿ ಈಗಾಗಲೇ ಅವರನ್ನ ಸೇವೆಯಿಂದ ಅಮಾನತು ಮಾಡಿದ್ವಿ ಶೀಘ್ರದಲ್ಲೇ ಅವರನ್ನ ಬಂಧಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ದಾವಣಗೆರೆ ಐಜಿಪಿ ಅವರು ಹೇಳಿರ್ತಕ್ಕಂಥದ್ದು ಸಂತೋಷ್ ಓಕೆ ಧನ್ಯವಾದಗಳು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ